ಕಲ್ತ್ಕೊಂಡು ಮೇಲ್ ಬಾ. ಅವಳಿಗೆ ಈಜ್ ಬರಲ್ಲ ಅಂತ ಈಜ್ ಕಲೀಲಿ ಅಂತ ನೀರಿಗೆ ತಳ್ಳಿದೀನಿ. ಕಲಿತಾಳ ಅವಳು ಈಜ್ ಕಲಿಬೇಕು ಅಂತ ನಿನ್ ಕೋಚ್ ಗೀಚ್ ಹಾಕೋಬಿಟ್ಟ. ಸೌರವ್ ಗೊತ್ತಾದ್ರೆ ಮಕ್ಕ ಪಂಚರ್ ಮಾಡ್ಬಿಡ್ತಾನೆ. ಎರಡಾಯ್ತು, ಮನೆಗೆ ಊಟ ಮಾಡಬಾರ್ದ? ಹಸಿವಾದ್ರೆ ಊಟ ಮಾಡೋದ್ ನಂಗೆ ಗೊತ್ತು, ನಿಮ್ಮ ಉಪಚಾರ ನಂಗೇನು ಬೇಕಾಗಿಲ್ಲ. ಬಟ್ಟೆಯಲ್ಲಿಟ್ಟು ಎಲ್ಲಿಗೆ ಹೋದ್ಲು? ಗೌರಿ 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 ಏನಾಯ್ತು? ಅನಿಗೇನು ಆಗಿಲ್ಲ ಅಣ್ಣ, ತಮಾಷೆಗೆ ಅಂತ ಗೌರಿ ನೀರ್ ತಳ್ಳಕ್ ಹೋಗಿ ಅವಳು ಈಜಕ್ ಬರ್ದೆ ಸತ್ತೋಗ್ಬಿಟ್ಲಣ್ಣ. ನಂಗೇನ್ ಮಾಡೋದ್ ಗೊತ್ತಾಗ್ಲಿಲ್ಲ ಅಣ್ಣ, ಗೌರಿ ನೋಡ್ಬಂದ್ಬಿಡಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಕಳಿಸಿದೀವಿ ಸರ್. ಊರವ್ರ ಹತ್ರ ಎಲ್ಲ ಸಾಕ್ಷಿ ತಗೊಂಡ್ರ? ತಗೊಂಡಿದ್ದೀವಿ ಸರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಇವ್ರ ಹೆಂಡತಿ ಸರ್. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ವಿಷ್ಣು ನೀನೇನಾ? ಮಾದೇಪುರ ಟೌನ್ ಸ್ಟೇಷನ್ SI ಪರಮೇಶ್ ಮನೆಗೆ ಹೊಡೆದಿದ್ದು ನೀನೇ ಅಲ್ವಾ? ಅದ ಕಾರಣ ಇತ್ತು. ಓಹೋ, ಕಾರಣ ಇತ್ತು ಅಂದ್ರೆ ಅವ್ರಿಗಿಂತ ಮೇಲಿರೋ ಮೇಲೂ ಕೈ ಮಾಡ್ತೀಯಾ? ಮುಲಾಜೆ ಇಲ್ಲ, ಎತ್ತಿನಿ. ಅನಾವಶ್ಯಕವಾಗಿ ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ.
ಕೈ ಎತ್ತಿದ್ರೆ ತಲೆ ಮೇಲಿರೋ ಕಿರೀಟ ತೋಳ್ ಮೇಲಿರೋ ಸ್ಟಾರು ಯಾವ್ದನ್ನು ನೋಡೋದಿಲ್ಲ. ಅಷ್ಟೊಂದು ತೊಪ್ಪ ನಿನ್ಗೆ ಮುಟ್ಟಿದ್ರೆ ನೀವ್ ಯಾರೋ ಜೀವಿಸ ಹೋಗೋದಿಲ್ಲ. ಓಹೋ ಅಣ್ಣನ ಮಾತ್ರ ಅಲ್ಲ ತಮ್ಮಂದಿರಿಗೂ ಅಷ್ಟೇ ಪೋಗ್ರಿದೆ. ಪೋಗ್ರಲ್ಲ ಅಣ್ಣನ ಮೇಲಿರೋ ಪ್ರೀತಿ. ನಮ್ಮ ಅಣ್ಣ ಏನ್ ತಪ್ಪ ಮಾಡಿದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ತಾ ಇದೀರಾ? ನಿಮ್ಮ ಅಣ್ಣ ತಪ್ಪ ಮಾಡಿಲ್ಲ, ಹಾಗಾದ್ರೆ ನೀವು ತಪ್ಪ ಮಾಡಿದಿರ. ಎಲ್ರು ಅರೆಸ್ಟ್ ಮಾಡ್ರಿ. ಅವ್ರು ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವಳು ನಾನು. ಹೌದು, ಈ ಮನೆಯಲ್ಲಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ನನ್ನನ್ನು ಗೌರವಿಸ್ತಾ ಇರ್ಲಿಲ್ಲ. ಎಲ್ರು ಗೌರಿನ ತುಂಬಾ ಪ್ರೀತಿಸ್ತಾ ಇದ್ರು. ಅವಳು ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನನ್ನೆಲ್ಲ ದೂರ ಮಾಡ್ಬಿಡ್ತಾರೋ ಅಂತ ನಾನೇ ಅವಳನ್ನ ನೀರಲ್ಲಿ ತಳ್ಳಿ ಕೊಲೆ ಮಾಡ್ಬಿಟ್ಟೆ.